ಹಲೋ ವೀಕ್ಷಕರೇ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸರ್ಜಾ ಕುಟುಂಬದ ಕೂಸು ಚಿರಂಜೀವಿ ಸರ್ಜಾ ನಿಧನರಾಗಿ ಒಂದು ವರ್ಷ ಕಳೆದಿದೆ. ಬಹಳ ವರ್ಷಗಳ ಕಾಲ ಚಿರುವನ್ನ ಪ್ರೀತಿಸಿ ಮದುವೆಯಾದ ಮೇಘನ ರಾಜವರನ್ನ ಅರ್ಧಕ್ಕೆ ಬಿಟ್ಟು ಹೋದರು ಚಿರು. ಆದರೆ ಈಗ ಚಿರುವಿಲ್ಲ ಎಂಬುವ ನೋವನ್ನು ಮರೆಯಲು ಚಿರುವಿನ ಪ್ರತಿರೂಪವಾಗಿ ಜೂನಿಯರ್ ಚಿರು ಬಂದು 9 ತಿಂಗಳು ಕಳೆದಿದೆ. ಸುಮಾರು 1 ವರ್ಷಗಳಿಂದ ಎಲ್ಲಿಯೂ ಕಾಣಿಸಿಕೊಳ್ಳದ ಇರುವ ಮೇಘನ ರಾಜ್ ಇದೀಗ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿ ಸ್ವಲ್ಪ ಸಮಯ ಕಳೆದಿದ್ದಾರೆ. ಚಿರು ನಿಧನಾದ ನಂತರ ಮೇಘನ ಅವರಿಗೆ ಬದುಕಬೇಕು ಎಂಬುವ ಕನಸು ಆಸೆ ಹುಟ್ಟಿದ್ದು ತನ್ನೊಳಗೆ ಚಿರುವಿನ ಪ್ರತಿರೂಪಕ್ಕೆ ಕಾರಣ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಜೂನಿಯರ್ ಚಿರುವಿನ ಜನನವಾಯಿತು. ಮೇಘನ ರಾಜ್ ಅವರು ತಮ್ಮ ಎಲ್ಲ ಸಮಯವನ್ನು ಜೂನಿಯರ್ ಚಿರುವನ್ನು ನೋಡಿಕೊಳ್ಳುತ್ತಾ ಮಗು ಜೊತೆ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಮಗು ಹುಟ್ಟಿದಾಗಿಂದ ಮೇಘನ ರಾಜ್ ಎಲ್ಲಿಯೂ ಹೊರಗಡೆ ಹೋಗಿರಲಿಲ್ಲ. ಇದೀಗ ಮೇಘನ ರಾಜ್ ನಿನ್ನೆ ರಾತ್ರಿ ತಮ್ಮ ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ಸ್ವಲ್ಪ ಸಮಯ ಎಂಜಾಯ್ ಮಾಡಿದ್ದಾರೆ. ಮತ್ತೆ ಮೇಘನ ಚಿರು ಇಬ್ಬರ ಬೆಸ್ಟ್ ಫ್ರೆಂಡ್ ಆದಂತಹ ಪನ್ನಾಗಭರಣ್ ಸಹ ಈ ಪಾರ್ಟಿಯಲ್ಲಿ ಇದ್ರು. ಸಹಜವಾಗಿ ಮೇಘನ ಈ ರೀತಿ ಪಾರ್ಟಿಯಲ್ಲಿ ಸ್ನೇಹಿತರ ಜೊತೆ ಕಾಣಿಸಿಕೊಂಡಿರುವುದರಿಂದ ಅವರ ಅಭಿಮಾನಿಗಳು ಬಹಳ ಸಂತೋಷದಿಂದ ಇದ್ದಾರೆ. ಈ ಪಾರ್ಟಿ ಬಗ್ಗೆ ಮೇಘನ ರಾಜ್ ಏನೂ ಕೂಡ ಪೋಸ್ಟ್ ಮಾಡಿಲ್ಲ. ಆದರೆ ಇವರ ಅಭಿಮಾನಿಗಳು ಎಲ್ಲೆಡೆ ಈ ಫೋಟೋಗಳನ್ನು ಶೇರ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಫೋಟೋಗಳು ಎಲ್ಲೆಡೆ ಸಖತ್ತಾಗಿ ಹರಿದಾಡ್ತಿದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.